ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಧರಣಿ ಎಚ್ಚೆತ್ತಿದೆ ಆಗಸವೆದ್ದಿದೆ ಧರಣಿ ಎಚ್ಚೆತ್ತಿದೆ ಆಗಸವೆದ್ದಿದೆ ನನ್ನ ಕಣ್ಮಣಿಗಳೇಳಿರಿ ಮುದ್ದು ಮಕ್ಕಳೇ ಹೇಳಿರಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ರೆಂಬೆ ಕುಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತ ರಸಧಾರೆ ಪ್ರಭು ಮಿಲನಕ್ಕೆ ಇದೆ ಸಮಯವು ಪ್ರಭು ಮಿಲನಕ್ಕೆ ಮುಹೂರ್ತವಿದೇಳಿರಿ ಮುದ್ದು ಮಕ್ಕಳೇ ಹೇಳಿರಿ 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 ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ ಬಾಬಾನ ಮಧುರ ವಾಣಿಯ ಆಲಿಸಿ ಪ್ರೀತಿಯ ಮಕ್ಕಳೇಳಿರಿ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇಳಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ
ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ. ಆತ್ಮ
ಬಿಂದು ರೂಪದಲ್ಲಿದ್ದೇನೆ. ನಾನು ಬಿಂದು ಆತ್ಮ, ಬಿಂದುವಿನ ಸಂತಾನನಾಗಿದ್ದೇನೆ. ನಾನು ಅಜರ, ಅಮರ, ಅವಿನಾಶಿ ಬಿಂದುವಾಗಿದ್ದೇನೆ. ಇದು ನನ್ನ ಅನಾದಿ ಸ್ವರೂಪವಾಗಿದೆ. ಈಗ ನಾನು ಈ ಸೃಷ್ಟಿ ಚಕ್ರದ ಅಂತಿಮ ಸಮಯದಲ್ಲಿ ಇಷ್ಟು ಪುರುಷಾರ್ಥವನ್ನು ಮಾಡುತ್ತಿದ್ದೇನೆ. ಮತ್ತೆ ನಾನು ಸ್ವಯಂ ಬಿಂದು ಸ್ವರೂಪದಲ್ಲಿ ಸ್ಥಿತನಾಗಬೇಕಿದೆ. ಬಿಂದು ರೂಪ ತಂದೆಯನ್ನೇ ನಿರಂತರವಾಗಿ ನೆನಪು ಮಾಡಬೇಕಿದೆ. ಡ್ರಾಮಾದ ಪ್ರತಿಯೊಂದು ದೃಶ್ಯವನ್ನು ನೋಡುತ್ತಾ ಸಾಕ್ಷಿಯಾಗುತ್ತಿದ್ದೇನೆ ಹಾಗೂ ಬಿಂದುವನ್ನು ಇಡುತ್ತಿದ್ದೇನೆ. ಫುಲ್ ಸ್ಟಾಪ್. ಈ ಸಮಯ, ಈ ಕ್ಷಣ ಏನು ನಡೆಯುತ್ತಿದೆಯೋ, ನಥಿಂಗ್ ನ್ಯೂ, ಹೊಸದೇನೂ ಇಲ್ಲ ಎಂಬ ಸ್ಮೃತಿಯಿಂದ ಬಿಂದು ಬಿಡುತ್ತಾ ಮುಂದುವರೆಯುತ್ತಿದ್ದೇನೆ. ಈ ಒಂದು ಬಿಂದುವಿನಲ್ಲಿಯೇ ಎಲ್ಲವೂ ಸಮಾವೇಶಗೊಂಡಿದೆ. ನಾನು ತಂದೆ ಹಾಗೂ ರಚನೆ ಎಲ್ಲವೂ ಬಿಂದುವಿನಲ್ಲೇ ಸಮಾವೇಶಗೊಂಡಿದೆ. ನಾನು ತಿಳಿದುಕೊಳ್ಳುವುದಾದರೂ ಏನಿದೆ, ಕೇವಲ ಬಿಂದು. ಈ ಅತ್ಯಮೂಲ್ಯ ಸಂಗಮ ಯುಗದಲ್ಲಿ ಬಿಂದು ತಂದೆಯನ್ನು ಶ್ವಾಸ ಶ್ವಾಸದಲ್ಲಿ ನೆನಪು ಮಾಡಬೇಕಿದೆ. ಈ ಸಂಪೂರ್ಣ ಮನುಷ್ಯ ಸೃಷ್ಟಿರೂಪಿ ಕಲ್ಪವೃಕ್ಷ, ಸಮಸ್ತ ಸೃಷ್ಟಿಯ ವಿಸ್ತಾರ ಈ ಒಂದರಲ್ಲಿಯೇ ಸಮಾವೇಶಗೊಂಡಿದೆ. ಅಂದರೆ ಬಿಂದು ರೂಪ ತಂದೆ, ಬೀಜ ರೂಪ ತಂದೆ, ನಾನು ಬಿಂದುವಿನಲ್ಲಿ ಅವಿನಾಶಿ, 84 ಜನ್ಮಗಳ ರೆಕಾರ್ಡ್ ತುಂಬಿದೆ. ಇದೆಷ್ಟು ವಿಡಂಬನೆಯಾಗಿದೆ. ನಾನು ಬಿಂದು ಆತ್ಮ, ಸ್ವಯಂನ್ನೇ ಮರೆತಿದ್ದೇನು. ಸ್ವಯಂನಲ್ಲಿ ತುಂಬಿರುವಂತಹ
84 ಜನ್ಮಗಳ ಅವಿನಾಶಿ ಪಾತ್ರವನ್ನು ಮರೆತಿದ್ದೇನು. ಆತ್ಮ ತನ್ನ ಒರಿಜಿನಲ್ ಸ್ವರೂಪವನ್ನು ಮರೆತು ದೇಹದ ಬಾನದಲ್ಲಿ ಬಂದು ಸ್ವಯಂ ದೇಹವೆಂದು ತಿಳಿದು ಕುಳಿತಿದೆ. ಹಾಗೂ ಸಮಯದ ಈ ಕಾಲಚಕ್ರದಲ್ಲಿ ಸಿಲುಕಿ ರಾವಣನಿಗೆ ಬಂಧಿತವಾಗಿದೆ. ರಾವಣನ ಈ ಮಾಯಾವಿ ನಗರಿಯಲ್ಲಿ ಅವನ ರಚನೆಯ ಮರೆತು ಮರೆಸುವ ಆಟದಲ್ಲಿ ಅಲೆದಾಡುತ್ತಿರುವ ಆತ್ಮ ತನ್ನ ಅವಿನಾಶಿ ಪ್ರಿಯತಮ ತನ್ನ ಹೃದಯ ರಾಮನನ್ನು ಮರೆತು ಹೋಗಿದೆ. ಹಾಗೂ ಶೋಕ ವಾಟಿಕೆಯಲ್ಲಿ ಪಂಜರದ ಪಕ್ಷಿಯ ರೀತಿಯಲ್ಲಿ ದಿನ ಕಳೆಯುತ್ತಿದೆ. ನನ್ನ ಪ್ರಿಯ ತಮನಿಗೆ ನಾನು ಶಿವ ಸಾಜನ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅವರು ನನ್ನನ್ನು ರಾವಣನ ಪಂಜರದಿಂದ ಮುಕ್ತನನ್ನಾಗಿ ಮಾಡಿ ನನ್ನ ಪರಿಚಯವನ್ನು ನನಗೆ ತಿಳಿಸಿದ್ದಾರೆ. ನಾನು ಕಳೆದುಕೊಂಡಂತಹ ಸ್ಮೃತಿಯನ್ನು ನನಗೆ ಮರಳಿಸಿ ನನ್ನನ್ನು ತಮ್ಮ ಪ್ರಿಯತಮೆಯಾಗಿ ಸ್ವೀಕಾರ ಮಾಡಿದ್ದಾರೆ. ನನಗೆ ನನ್ನ ಬಿಂದು ಸ್ವರೂಪದ ಸ್ಮೃತಿಯನ್ನು ಮಾಡಿಸಿರುವರು. ನನ್ನ ಸತ್ಯ ಸ್ವರೂಪದ ಪರಿಚಯವನ್ನು ಮಾಡಿಸಿದ್ದಾರೆ. ಮೂರು ಬಿಂದುಗಳನ್ನು ಮರೆತಿರುವ ಕಾರಣ ನನ್ನ ಪರಿಸ್ಥಿತಿಯು ಈ ರೀತಿ ಇದೆ. ನನ್ನ ಇಷ್ಟು ಪತನಕ್ಕೆ ಕಾರಣವಾಗಿದೆ. ನಾನು ಈಗ ನನ್ನ ವಾಸ್ತವಿಕ ರೂಪದಲ್ಲಿ ಬರುತ್ತಿದ್ದೇನೆ. ನನಗೆ ನನ್ನ ನಿಜ ಮನೆಯ ಮಾರ್ಗ ದೊರೆತಿದೆ. ಈಗ ನಾನು ನನ್ನ ನಿಜ ಮನೆಗೆ ಮರಳಬೇಕಿದೆ. ಅದಕ್ಕಾಗಿ ನಾನು ಮತ್ತೆ ಬಿಂದು ಸ್ವರೂಪದಲ್ಲಿ ಸ್ಥಿತನಾಗಬೇಕು. ಯಾವ ರೂಪದಲ್ಲಿ ನಾನು ನನ್ನ ಮನೆಯಿಂದ ಈ ಸಾಕಾರ ಲೋಕಕ್ಕೆ ಬಂದೆನು?
ಅಶರೀರಿಯಾಗಿ ಹೇಗೆ ಭೂಮಿಯ ಮೇಲೆ ಬಂದೆನು ಹಾಗೂ ಈಗ ವಾಪಸ್ ಮನೆಗೆ ಹೋಗಲು ಅಶರೀರಿಯಾಗಬೇಕಿದೆ ನಾನು ಅನಾದಿ ಅವಿನಾಶಿ ಬಿಂದು ಆತ್ಮನಾಗಿದ್ದೇನೆ ನಾನು ಅಶರೀರಿ ಬಿಂದು ಆತ್ಮ Thank you.
ಪುಷ್ಪವು ಅರಳಿದೆ ಮನದಲ್ಲಿ ತುಂಬಿಹುದು ಮನದಲ್ಲಿ ಖುಷಿಯು ಪ್ರೀತಿಯು ನಿನ್ನ ಈ ಸಂಸಾರವು ಅದಕ್ಕಿಂತಲೂ ಪ್ರೀತಿಯು ನೀನು ಬಾಬಾ ನಿನ್ನ ಹೃದಯದಿ
ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಈಗ ಆತ್ಮಿಕ ಯಾತ್ರೆಯನ್ನು ಮಾಡೋಣ. ನಿಮ್ಮ ಮನಸ್ಸು ಬುದ್ಧಿಯನ್ನು ಭ್ರಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ಜ್ಯೋತಿ ನಕ್ಷತ್ರ ಸಮಾನ ಹೊಳೆಯುವಂತಹ ಜ್ಯೋತಿ ಆತ್ಮ ಪಾಯಿಂಟ್ ಆಫ್ ಲೈಟ್ ನಾನು ಆತ್ಮ ಒಂದು ಚೈತನ್ಯ ಶಕ್ತಿಯಾಗಿದ್ದೇನೆ ಈ ದೇಹದ ಮಾಲೀಕ ಅದ್ಭುತವಾದಂತಹ ಶಕ್ತಿ ಅಜರ ಅಮರ ಅವಿನಾಶಿ ಜ್ಯೋತಿರ್ಬಿಂದು ನಾನು ಆತ್ಮ ಒಂದು ಚೈತನ್ಯ ಮಣಿಯಾಗಿದ್ದೇನೆ ನಾನು ಆತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ನನ್ನ ದೇಹದ ತುಂಬೆಲ್ಲ ಶಾಂತಿಯ ಪ್ರಕಂಪನಗಳು ಹರಡುತ್ತಲಿವೆ ನಾನು ಆತ್ಮ ಜ್ಯೋತಿ ಶಕ್ತಿಶಾಲಿ ಪುಂಜನಾಗಿದ್ದೇನೆ ಈ ದೇಹದಿಂದ ಭಿನ್ನ ಸ್ವತಂತ್ರ ಪಕ್ಷಿಯಾಗಿದ್ದೇನೆ ನನ್ನ ಸ್ವರೂಪ ಜ್ಯೋತಿ ಸ್ವರೂಪವಾಗಿದೆ ಸ್ವಸ್ವರೂಪವನ್ನು ದರ್ಶಿಸಿ ಅನುಭವ ಮಾಡಿ ನಾನೊಂದು ತೇಜಸ್ವಿ ಆತ್ಮನಾಗಿದ್ದೇನೆ ನಾನಾತ್ಮನಿಂದ
ತೇಜೋಮಯ ಪ್ರಕಂಪನಗಳು ವಾತಾವರಣದ ತುಂಬೆಲ್ಲ ಹರಡುತ್ತಲಿದೆ. ಪ್ರಕಾಶಮಾನವಾದಂತಹ ಜ್ಯೋತಿ ನಿರಾಕಾರ ಜ್ಯೋತಿ ಸ್ವರೂಪ ನಾನಾತ್ಮನಾಗಿದ್ದೇನೆ. ಈಗ ನಿಧಾನವಾಗಿ ಈ ದೇಹದಿಂದ ಭಿನ್ನನಾಗಿ ಆತ್ಮಿಕ ಯಾತ್ರೆಯನ್ನ ಮಾಡೋಣ. ನಾನು ಆತ್ಮ ಜ್ಯೋತಿ, ಈ ದೇಹದಿಂದ ಭಿನ್ನನಾಗಿ ನೀಲಿಯ ಆಕಾಶದ ಕಡೆಗೆ ಹೋಗುತ್ತಿದ್ದೇನೆ. ಸೂರ್ಯ, ಚಂದ್ರ, ನಕ್ಷತ್ರ, ತಾರಾಮಂಡಲದ ಲೋಕಕ್ಕಿಂತಲೂ ದೂರ ಸೂಕ್ಷ್ಮ ಲೋಕಕ್ಕಿಂತಲೂ ದೂರ ಬಹು ದೂರದ ಕಡೆಗೆ ನಾನಾತ್ಮನ ನಿಜವಾದ ಮನೆ ಪರಮಧಾಮ ಶಾಂತಿಧಾಮ ನಿರ್ವಾಣಧಾಮ ಮುಕ್ತಿಧಾಮ ಕೆಂಪು ಹೊಂಬಣ್ಣದ ಲೋಕ ಎಲ್ಲೆಡೆಯೂ ಅಪಾರವಾದಂತಹ ಶಾಂತಿ ಆವರಿಸಿದೆ. ನಾನು ಆತ್ಮ, ಇಷ್ಟೊಂದು ಹಗುರತನದ ಅನುಭವ ಮಾಡುತ್ತಿದ್ದೇನೆ. ನಾನು ನನ್ನ ಮನೆಯನ್ನು ನೋಡುತ್ತಿದ್ದೇನೆ. ಕೆಂಪು ಹೊಂಬಣ್ಣದ ದಿವ್ಯ ಪ್ರಕಾಶಮಯವಾದಂತಹ ಲೋಕ ಇಷ್ಟೊಂದು ಅಪಾರವಾದಂತಹ ಶಾಂತಿ ಮತ್ತು ದಿವ್ಯತೆಯಿಂದ ಆಲೋಕಿತವಾಗಿದೆ. ಪರಮಧಾಮದಲ್ಲಿ ಮಣಿಗಳ ಸಮಾನ ಹೊಳೆಯುವಂತಹ ಆತ್ಮಗಳನ್ನು ನೋಡುತ್ತಿದ್ದೇನೆ. ಅಂತರ್ಚಕ್ಷುಗಳಿಂದ ನಾನು ಸ್ವಯಂನ್ನು ಪ್ರಕಾಶ ಪುಂಜದ ರೂಪದಲ್ಲಿ ನೋಡುತ್ತಿದ್ದೇನೆ.
ನನ್ನ ನಾಲ್ಕು ಕಡೆಗೆ ದಿವ್ಯ ಪ್ರಕಾಶದ ಪ್ರಭಾಮಂಡಲ ಹರಡಿದೆ. ಇಲ್ಲಿ ನಾನಾತ್ಮ, ನನ್ನ ಅನಾದಿ ಸತೋಗುಣಿ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಈ ಸಂಪೂರ್ಣ ಸ್ವರೂಪ ಇಷ್ಟೊಂದು ಸುಖದಾಯಿಯಾಗಿದೆ. ನಾನು ಆತ್ಮ ನಕ್ಷತ್ರದಲ್ಲಿ ಎಲ್ಲ ಗುಣಗಳು ಸಮಾವೇಶವಾಗಿವೆ. ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಪ್ರೇಮ ಸ್ವರೂಪನಾಗಿದ್ದೇನೆ. ಆನಂದ ಸ್ವರೂಪನಾಗಿದ್ದೇನೆ. ಸುಖ ಸ್ವರೂಪನಾಗಿದ್ದೇನೆ. ಪರಮ ಪವಿತ್ರನಾಗಿದ್ದೇನೆ. ಸರ್ವ ಗುಣಗಳಿಂದ ಸಂಪನ್ನ ಸ್ವರೂಪದಲ್ಲಿ ಸ್ಥಿತ ನನ್ನಾತ್ಮ, ನನ್ನ ಅನಾದಿ ಸಂಪೂರ್ಣ ಸ್ವರೂಪದಲ್ಲಿ ನನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಂಡಿದ್ದೇನೆ. ನನ್ನ ಪರಮಪಿತ ಪರಮಾತ್ಮ ಶಿವ ಬಾಬಾರವರು ಪರಮ ಪವಿತ್ರರಾಗಿದ್ದಾರೆ. ಈ ಪ್ರಿಯವಾದಂತಹ ದಿವ್ಯ ವತನದಲ್ಲಿ ನಾಲ್ಕು ಕಡೆಗೆ ಪವಿತ್ರತೆಯ ಪ್ರಭಾಮಂಡಲವಿದೆ. ನಾನು ಪರಮ ತೇಜಸ್ವಿ ಶಿವ ಬಾಬಾರವರ ಸಮ್ಮುಖದಲ್ಲಿದ್ದೇನೆ. ಬೇಹದ್ದಿನ ಮನೆಯಲ್ಲಿ ಬೇಹದ್ದಿನ ಬಾಬಾರವರ ಸಮ್ಮುಖದಲ್ಲಿದ್ದೇನೆ. ಬಾಬಾರವರ ಜೊತೆಯಲ್ಲಿ ನಾನಾತ್ಮ ಸ್ವಯಂ ಅನ್ನು ಪರಮ ಸೌಭಾಗ್ಯಶಾಲಿ ಎಂದು ಅನುಭವ ಮಾಡುತ್ತಿದ್ದೇನೆ.
ಪ್ರಾಣೇಶ್ವರ ಶಿವಬಾಬಾರವರು ಕಿರಣಗಳ ರೂಪದ ಬಾಹುಗಳಲ್ಲಿ ನನ್ನನ್ನು ಸಮಾವೇಶ ಮಾಡಿಕೊಂಡಿದ್ದಾರೆ. ವೃಕ್ಷಪತಿ ಶಿವಬಾಬಾರವರೊಂದಿಗೆ ನನಾತ್ಮನೂ ಸಹ ಬೀಜ ಸ್ವರೂಪನಾಗಿದ್ದೇನೆ. ಪರಮ ಜ್ಯೋತಿರ್ಬಿಂದುವಿನ ಸಮೀಪ ಅನಂತ ಅನುಭವದ ಸಾಗರದಲ್ಲಿ ಸಮಾವೇಶಗೊಂಡಿದ್ದೇನೆ. ಬಾಬಾ, ನನ್ನ ಪರಮಪಿತ, ನನ್ನ ಪ್ರೀತಿಯ ಬಾಬಾ ಆಗಿದ್ದಾರೆ. ಯಾರನ್ನು ನೋಡುವುದಕ್ಕಾಗಿ ಸಾವಿರಾರು ವರ್ಷಗಳಿಂದ ನನ್ನ ನಯನಗಳು ಹಾತೊರೆಯುತ್ತಿದ್ದವು, ಯಾರಿಗಾಗಿ ಯುಗ ಯುಗಗಳಿಂದ ನೆನಪು ಮಾಡುತ್ತಾ ಬಂದೆನೋ, ಈಗ ಪ್ರಾಣೇಶ್ವರ ಬಾಬಾ ನನ್ನವರಾಗಿದ್ದಾರೆ. ಪ್ರಾಣೇಶ್ವರ ಬಾಬಾ, ಪರಮಪಿತ, ನನ್ನ ಸ್ನೇಹಿತ, ಪ್ರಿಯತಮ, ಈಗ ಪುನಃ ನನ್ನನ್ನು ಸುಖಿಯನ್ನಾಗಿ ಮಾಡಲು ನನ್ನ ಸಮ್ಮುಖದಲ್ಲಿ ಬಂದಿದ್ದಾರೆ. ಇದು ಪರಮಾತ್ಮನ ಮಿಲನದ ವೇಳೆಯಾಗಿದೆ. ಬಾಬಾರವರಿಂದ ಶಕ್ತಿಯ ಕಿರಣಗಳು ನನ್ನನ್ನು ಸಮರ್ಥ, ಶಕ್ತಿಶಾಲಿಯನ್ನಾಗಿ ಮಾಡುತ್ತಿವೆ. ಬಾಬಾರವರ ಲೈಟ್ ಮೈಟಿನ ಶಕ್ತಿಯಿಂದ ನಾನು ನನ್ನ ಅನಾದಿ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಳ್ಳುತ್ತಿದ್ದೇನೆ. ಅವರ ಶಕ್ತಿಗಳಿಂದ ಸಂಪನ್ನ ನಾನಾತ್ಮನೂ ಸಹ ಬಾಪ್ ಸಮಾನ್ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ನಾನು ಜ್ವಾಲಾ ಸ್ವರೂಪ ಆತ್ಮನಾಗಿದ್ದೇನೆ.
ನನ್ನ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಲಿವೆ. ನಾನು ಆತ್ಮ, ಶುದ್ಧ ಸತ್ಯ ಸ್ವರೂಪ, ಕಲೆರಹಿತ ವಜ್ರವಾಗಿದ್ದೇನೆ. ಮಣಿಯಾಗಿದ್ದೇನೆ. ನಿರ್ಮಲ ಪಾವನ ನಿರಾಕಾರ ಪ್ರಕಾಶಮಯ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ನಾನು ಅಶರೀರಿ, ವಿದೇಹಿ, ಅಕಾಲ ಮೂರ್ತನಾಗಿದ್ದೇನೆ. ಹೇ ಶಿವ ಬಾಬಾ, ನೀವು ನನಗೆ ಎಲ್ಲವನ್ನೂ ಕರುಣಿಸಿದ್ದೀರಿ. ಶ್ರೇಷ್ಠವಾದಂತಹ ದಿವ್ಯವಾದಂತಹ ಬುದ್ಧಿಯನ್ನು ನೀಡಿದ್ದೀರಿ. ಸುಂದರವಾದಂತಹ ಜೀವನವನ್ನು ನೀಡಿದ್ದೀರಿ. ಶ್ರೇಷ್ಠ ಭಾಗ್ಯವನ್ನು ಕರುಣಿಸಿದ್ದೀರಿ. ನಿಮಗೆ ಅನಂತ ಅನಂತ ಕೋಟಿಯಷ್ಟು ಧನ್ಯವಾದಗಳು ಬಾಬಾ. ಸತ್ಯ ಮನಸ್ಸಿನಿಂದ ಸಂಕಲ್ಪ ಮಾಡಿ ನಾನು ಬಹಳ ಬಹಳ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ಪರಮ ಸುಖಿಯಾಗಿದ್ದೇನೆ. ಮಹಾನ್ ಶಕ್ತಿಶಾಲಿಯಾಗಿದ್ದೇನೆ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಬಾಬಾ. ಹೃದಯ ತುಂಬಿ ಬಾಬಾರವರಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಬಾಬಾರವರಿಂದ ಅಪಾರವಾದಂತಹ ಗುಣಗಳನ್ನು ಸ್ವೀಕರಿಸುತ್ತಾ ಶಕ್ತಿಗಳನ್ನು ಸ್ವೀಕರಿಸುತ್ತಾ ನಾನು ಆತ್ಮಜ್ಯೋತಿ ಪುನಃ ಈ ಕರ್ಮಕ್ಷೇತ್ರದಲ್ಲಿ ನನ್ನ ದೇಹದ ಮಧ್ಯದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗುತ್ತಿದ್ದೇನೆ. ಬಾಬಾರವರಿಂದ ಪಡೆದಂತಹ ಶಕ್ತಿಶಾಲಿ ಕಿರಣಗಳನ್ನು ವ
ವಾತಾವರಣದ ತುಂಬೆಲ್ಲ ಹರಡಿಸುತ್ತಿದ್ದೇನೆ. Thank you.
ನಿನ್ನವನ